ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಸುಮಾರು 2014 2024 ನಮ್ಮನ್ನು ಆಳ್ಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಬಿ ಜೆ ಪಿ ಸರ್ಕಾರ ಮತ್ತು ಜೆ ಡಿ ಎಸ್ ಸರ್ಕಾರಗಳು ಸುಮಾರು 70,000-80,000 crore ಹಣವನ್ನು ದಲಿತರಿಗಾಗಿ ಅವರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವಂಥ ಬಡ್ಜೆಟಲ್ಲಿ ಮೀಸಲಿಟ್ಟಿರುವಂಥ ಅನುದಾನವನ್ನು ವಿನಾಕಾರಣ ನೆಪಗಳನ್ನು ಹೇಳಿ ದುರ್ಬಳಕೆಯನ್ನು ಮಾಡಿ ಅವರ ಅಭಿವೃದ್ಧಿಯನ್ನು ಕುಂಠಿತ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಈಗಾಗಲೇ ಸುಮಾರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ವಾಲ್ಮೀಕಿ ಸಮುದಾಯವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ವಾಲ್ಮೀಕಿ ಜನಾಂಗದಿಂದ ಗೆದ್ದಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ನಾಗೇಂದ್ರ ಅವರು ಸುಮಾರು 187 crore ಇವತ್ತು ದುರ್ಬಳಕೆ ಮಾಡಿಕೊಂಡು ಇವತ್ತು ಆ ಒಂದು ಸಮುದಾಯಕ್ಕೆ ದೊಡ್ಡ ವಂಚನೆಯನ್ನು ಮಾಡ್ತಕ್ಕಂಥ ಒಂದು ಪ್ರತ್ಯಕ್ಷ ಉದಾಹರಣೆ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸುಮಾರು ಎಸ್ ಸಿ ಪಿ ಮತ್ತು ಡಿ ಎಸ್ ಪಿಗೆ ಮೀಸಲಾಗಿರ್ತಕ್ಕಂಥ 25,000 crore ಅನುದಾನವನ್ನು ತಮ್ಮ ಸರ್ಕಾರವನ್ನು ಸುಭದ್ರಗೊಳಿಸುವಂತಹ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊತಕ್ಕಂಥದ್ದು ಬಹಳ ವಂಚನೆ. ಸ್ವಾಮಿ, ನೀವು ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ, ದಲಿತರನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಬಂದಿದ್ದೀರಿ, ಆದರೆ ಅವ್ರ ಹಣವನ್ನು ನೀವು ಲೂಟಿ ಮಾಡ್ತಾ ಇದ್ದೀರಿ. ಇವತ್ತು ಎಸ್ ಸಿ ಎಸ್ ಟಿಗಳದ್ದು ಮಾಡಿದಿರಿ, ನಂತರ ನೀವು ಒ ಬಿ ಸಿಗಳದ ಹಣವನ್ನು ಲೂಟಿ ಮಾಡ್ತೀರಿ. ಜೊತೆಗೆ ಹಿಂದಿನ ಸರ್ಕಾರ ಬಿ ಜೆ ಪಿ ಇರ್ತಕ್ಕಂಥ ಸರ್ಕಾರದಲ್ಲಿ ಸುಮಾರು ಬಸವರಾಜ ಬೊಮ್ಮಾಯಿ ಅವರ ಆಡಳಿತದಲ್ಲಿ 19,000 crore ನೀವು ಮೆಟ್ರೋ ಕಾಮಗಾರಿಗಳಿಗೆ ಬಳಸ್ಕೊಂಡಿದ್ದೀರಿ, ಸುಮಾರು 8,000 crore ನೀರಾವರಿ ಯೋಜನೆಗಳಿಗೆ ಬಳಸ್ಕೊಂಡಿದ್ದೀರಿ. ಇದು ಘೋರ ಅನ್ಯಾಯ, ಇದು ಘೋರ ದುರಂತ. ಇದು ಇದನ್ನು ಇದೇ ದಾರಿಯಲ್ಲಿ ಬಂದಿರತಕ್ಕಂಥ ಜೆ ಡಿ ಎಸ್ ಕೂಡ ಹೊರತುಪಡಿಸಿಲ್ಲ, ಅವರು ಕೂಡ ಅಭಿವೃದ್ಧಿ ಅನುದಾನವನ್ನು ದುರುಪಯೋಗಕ್ಕೆ ಬಳಸ್ಕೊಂಡಿದ್ದಾರೆ. ಈ ಹಣವನ್ನು ಆ ಸಮುದಾಯದ ಮಕ್ಕಳಿಗೆ ವಿದ್ಯಾರ್ಥಿ ವೇತನಕ್ಕೆ, ಬಡವರಿಗೆ ಮನೆಗಳನ್ನು ಕಟ್ಟಿಸ್ಕೊಡ್ಲಿಕ್ಕೆ, ಸಿ ಸಿ ರೋಡ್ಗಳನ್ನು ಮಾಡಲಿಕ್ಕೆ, ಆಸ್ಪತ್ರೆಗಳನ್ನು ಮಾಡಲಿಕ್ಕೆ ಬಳಸ್ಬೋದಾಗಿತ್ತು. ಆದರೆ ಯಾವ ಕೆಲಸಗಳನ್ನು ಕೂಡ ಇದು ನೀಚಗೆಟ್ಟ ಏನೋ ನಾಚಿಕೆಲ್ಲದ ಸರ್ಕಾರಗಳು ಇವತ್ತು ಬಡವರ ಹಣವನ್ನು ದುರ್ಬಳಕೆ ಮಾಡ್ತಾ ಇದೆ. ಇದನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 31 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಬಹುಜನ ಸಮಾಜ ಪಾರ್ಟಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ, ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ದಲಿತರ ಎಸ್ ಸಿ ಎಸ್ ಟಿಗಳ ಹಣವನ್ನು ಲೂಟಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಇವತ್ತು ಈ ಸಮಾಜದ ಮಾಧ್ಯಮದ ಮೂಲಕ ನಾವು ಮನವಿಯನ್ನು ಮಾಡ್ತಾ ಇದ್ವಿ. ಒಂದು ವೇಳೆ ಹಾಗೆ ಮುಂದುವರೆದಿದ್ದಾದಲ್ಲಿ ನಾವು ರಾಜ್ಯಾದ್ಯಂತ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಕೂಡ ಮಾಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಎಸ್ ಸಿ ಎಸ್ ಟಿ ಹಣವನ್ನು ಯಾವ ಸರ್ಕಾರ ಯಾವ ಎಸ್ ಸಿ ಎಸ್ ಟಿಗೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಅವರು ಓಟ್ ತಗೊಂಡು ಇವತ್ತು ಅಧಿಕಾರಕ್ಕೆ ಬಂದರು. ಅವರನ್ನು ನೀಟಾಗಿ ಕುತ್ತಿಗೆ ಕೊಯ್ಯುವಂಥ ಕೆಲಸವನ್ನು ಮಾಡ್ತಾ ಇದೆ ಈ ಸರ್ಕಾರ. ಇದೇ ಸರ್ಕಾರ ಅಲ್ಲ, ಹಿಂದಿನ ಬಿ ಜೆ ಪಿ ಸರ್ಕಾರ ಕೂಡ 9,000 crore ಹಣ, ಇದೇ ಗೋವಿಂದ ಕಾರಜೋಳಿ ಅವರು ಮುಖ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ 9,000 crore ಹಣ ಬಳಕೆ ಮಾಡದೆ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿದರು. ಅಂದರೆ ಇವರು ನಮ್ಮ ಜನಾಂಗದ ಹೆಸರು ಹೇಳ್ಕೊಂಡು ನಮ್ಮೆಲ್ಲ ಓಟುಗಳು ತಗೊಂಡು ಅಧಿಕಾರ ಮಾಡೋಕೆ ನಮ್ಮ ಜಾತಿ ಬೇಕು, ನಮ್ಮ ಜನಾಂಗದ ಬೇಕು. ಆದರೆ ಅದೇ ಅವರಿಗೆ ಸಿಗ್ತಕ್ಕಂಥ ಸವಲತ್ತುಗಳೇನಿದೆ, ಹಣ ಏನಿದೆ, ದುರ್ಬಳಕೆ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. ಅಂದರೆ ಇದೇ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ಒಂದೇ ಮುಖದ ಒಂದೇ ನಾಡದ ಎರಡು ಮುಖಗಳಿದ್ದಂಗೆ. ಆದರೆ ದಲಿತರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ದಲಿತರನ್ನ ಕುತ್ತಿಗೆ ಕೊಯ್ಯೋಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟೊಂದು ಜನ ನಮ್ಮ ಹೆಣ್ಮಕ್ಳು ಇದ್ದಾರೆ, ಲಂಬಾಣಿ ಬಂಜಾರ ಸಮುದಾಯ ಜನ ಇದ್ದಾರೆ, ಅವ್ರಿಗೆ ಇದುವರೆಗೂ ಕುಡಿಯೋಕೆ ನೀರಿಲ್ಲ. ಅವರ ತಾಂಡಗಳಲ್ಲಿ ಅವ್ರಿಗೆ ಹೊಲ ರಸ್ತೆಗಳಿಲ್ಲ ಮತ್ತು ಹೊಲ ಜಮೀನುಗಳ ಇವರಿಗೆ ಇದೇ ಹಣದಲ್ಲಿ ಇವರಿಗೆ ರಸ್ತೆಗಳ ಬೋರ್ವೆಲ್ ಮಾಡ್ಬೋದಿತ್ತು, ರಸ್ತೆಗಳನ್ನು ಮಾಡ್ಬೋದಿತ್ತು, ಆಮೇಲೆ ಇವ್ರಿಗೆ ಜಮೀನು ಕೊಡಿಸ್ಬೋದಾಗಿತ್ತು. ಆದರೆ ಇವತ್ತೇನು ಮಾಡ್ತಿದೆ ಸರ್ಕಾರ ಅಂತ ಈ ನಮ್ಮೆಲ್ಲರ ಹಣವನ್ನು ತಗೊಂಡು ಬೇರೆ ಎಸ್ ಸಿ ಎಸ್ ಟಿ ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರ, ಇನ್ಯಾವುದೋ ತಮ್ಮ ಸ್ವಾರ್ಥಕ್ಕೋಸ್ಕರ, ಎಲೆಕ್ಷನ್ ಚುನಾವಣೆ ಅಕ್ರಮಗೋಸ್ಕರ, ಚುನಾವಣೆ ನಡೆಸೋದಕ್ಕೋಸ್ಕರ ಇವೆಲ್ಲ ಹಣವನ್ನು ದುರ್ಬಳಕೆ ಮಾಡ್ಕೊಂಡಾರೆ. ಅದಕ್ಕಾಗಿ ನಾವು ಇವತ್ತು ರಾಜ್ಯಾದ್ಯಂತ ಹೀಗೆ ಮುಂದುವರೆದ್ರೆ ನಾವು ಇದು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಇದನ್ನು ಖಂಡಿಸ್ತೀವಿ, ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.